2006 इसवीय नंतर राज्य सरकारी नौकरी हलेय पेंशन स्कीम बंद माडि पेंशन स्कीम अंद्रे न्यू पेंशन स्कीम एनपीएस अंत जारी माडिदारे ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರಿಗೆ ಪೆನ್ಷನ್ ಸಿಗುವುದಿಲ್ಲ ಈ ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಅವರ ಸ್ಯಾಲರಿ ಇಂದ ಏನು ಅಮೌಂಟ್ ಅನ್ನು ಡಿಡಕ್ಟ್ ಮಾಡ್ತಾರೆ ಆ ಡಿಡಕ್ಟ್ ಮಾಡಿದ ಅಮೌಂಟ್ ಅನ್ನು ಅವರು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಟ್ಟು ಅದರಿಂದ ಬಂದ ದುಡ್ಡಿಗೆ ಸರ್ಕಾರವು ಒಂದು ಅವರದೇ ಸರ್ಕಾರದ ಬದಿಯಿಂದ ಒಂದು ವಂತಿಕೆಯನ್ನು ಸೇರಿಸಿ ಇವರಿಗೆ ಒಂದು ಕೊಡುವಂತದ್ದು ಅದನ್ನ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಇದರಿಂದ ಎಂಪ್ಲಾಯೀಸ್ ಗೆ ಅಂದ್ರೆ ನೌಕರರಿಗೆ ಏನು ದೊಡ್ಡ ಬೆನಿಫಿಟ್ ಆಗೋದಿಲ್ಲ ಆಕ್ಚುಲಿ ಸ್ಪೀಕಿಂಗ್ ಒಬ್ಬ ಸರ್ಕಾರಿ ನೌಕರ ಇಡೀ ರಾಜ್ಯದ ಜನರಿಗೆ ಸೇವೆಯನ್ನು ನೀಡಿ 30-35 ವರ್ಷಗಳ ನಿರಂತರ ಸೇವೆ ನಂತರ ಅವರು ಹೊರಗಡೆ ಹೋಗುವಾಗ ಅವರಿಗೆ ಒಂದು ಪೆನ್ಷನ್ ಕೊಡದಿದ್ದಲ್ಲಿ ಅವರು ಮುಂದಿನ ಬದುಕು ಅವರ ಯೌವನ ದಿನಗಳನ್ನು ಅವರು ಸರ್ಕಾರದ ಕೆಲಸಕ್ಕೋಸ್ಕರ ಮೀಸಲಿಟ್ಟ ನಂತರದಲ್ಲಿ ಅವರು ರಿಟೈರ್ ಆಗುವವರಿಗೆ ಏನು ದುಡ್ಡು ಸಿಗುತ್ತಿದ್ದಾಗ ಅವರು ಹೇಗೆ ಬದುಕುವುದು ಅನ್ನುವಂತ ಪ್ರಶ್ನೆ ಇದೆ ಈ ಬಗ್ಗೆ ಈಗಾಗಲೇ ಸರ್ಕಾರಿ ನೌಕರರು ಬಹಳಷ್ಟು ಮುಷ್ಕರಗಳನ್ನು ಧರಣಿಗಳನ್ನು ಮಾಡುತ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ಹೊಸ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತಂದು ಹಳೆ ಪೆನ್ಷನ್ ಸ್ಕೀಮ್ ಅನ್ನು ಅವರು ವಾಪಸ್ ತರುವುದಿಲ್ಲ ಅಂತ ಹೇಳುವಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಇದು ದಿಸ್ ಇಸ್ ವೆರಿ ಬ್ಯಾಡ್ ಯಾಕೆಂದ್ರೆ ಇಷ್ಟು ವರ್ಷಗಳ ಸೇವಾ ನಂತರದಲ್ಲಿ ಅವರು ಅವರ ಮಕ್ಕಳು ನಿವೃತ್ತಿ ನಂತರದಲ್ಲಿ ಬದುಕಬೇಕಲ್ಲ ಅವರು ಅವರು ಒಂದು ಡೀಸೆಂಟ್ ಲೈಫ್ ಲೀಡ್ ಮಾಡಬೇಕಲ್ಲ ಈಗ ಅವರಿಗೆ ಯಾಕೆ ಅದು ಕೊಡಬಾರದು ಯಾಕೆ ಅಂತ ಹೇಳಿದ್ರೆ ಪೆನ್ಷನ್ ಅವರ ಹಕ್ಕು ಅದನ್ನ ಯಾರು ನಿಲ್ಲಿಸಲಿಕ್ಕೆ ಬರುವುದಿಲ್ಲ ಈಗಾಗಲೇ ನೀವು ನೋಡಿದ್ರಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇರುವಂತಹ ದೆಹಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೊಳಿಸಿದ್ದಾರೆ ಈವನ್ ರಾಜಸ್ಥಾನ ಮತ್ತು ಛತ್ತೀಸ್ಗಢನಲ್ಲಿ ಕೂಡ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೊಳಿಸಿದ್ದಾರೆ ಬಿಜೆಪಿ ಸರ್ಕಾರ ಇರುವಂತಹ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಇವರು ಹಳೆ ಪೆನ್ಷನ್ ಸ್ಕೀಮ್ ಅನ್ನು ಕೊಡಲಿಕ್ಕೆ ಯಾಕೆ ಹೆದರ್ತಾ ಇದ್ದಾರೆ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ನಮ್ಮಲ್ಲಿದೆ ಆ ಒಂದು ಫೆಸಿಲಿಟಿಯನ್ನು ಸರ್ಕಾರಿ ನೌಕರರಿಗೆ ಕೊಟ್ಟರೆ ಅದು ಏನು ಲಾಸ್ ಆಗೋದಿಲ್ಲ ಈಗ ನೀವು ಎಂಎಲ್ಎಗಳಿಗೆ ಯಾಕೆ 5 ವರ್ಷ ಒಂದು ಎಂಎಲ್ಎ ಟರ್ಮ್ ಮಾಡಿದ ತಕ್ಷಣ ಎಂಎಲ್ಎಗಳಿಗೆ ಪೆನ್ಷನ್ ಕೊಡುವಂತ ಪದ್ಧತಿ ಇದೆ ಮಿನಿಸ್ಟರ್ಗಳಿಗೆ ಪೆನ್ಷನ್ ಕೊಡುವ ಪದ್ಧತಿ ಇದೆ ಎಂಪಿಗಳಿಗೆ ಪೆನ್ಷನ್ ಕೊಡುವ ಪದ್ಧತಿ ಇದೆ ಯಾಕೆ ಸರ್ಕಾರಿ ನೌಕರರು ಕೊಡೋದು ಎಂಎಲ್ಎಗಳು ಏನು ಮಾಡ್ತಾರೆ 5 ವರ್ಷ ಸೇವೆ ನಂತರ ಎಂಎಲ್ಎಗಳಿಗೆ ಪರ್ಮನೆಂಟ್ ಆಗಿ ಪೆನ್ಷನ್ ಅದು ಒಂದಲ್ಲ 2 ಸಾರಿ ಎಂಎಲ್ಎ ಆದರೆ ಅವನಿಗೆ 2 ಪೆನ್ಷನ್ 3 ಸಾರಿ ಎಂಎಲ್ಎ ಆದರೆ 3 ಪೆನ್ಷನ್ ಏನಿದು ಇದು ಈ ನೀತಿ ಸರಿಯಲ್ಲ ಯಾಕೆಂದ್ರೆ ಎಂಎಲ್ಎಗಳಿಗೆ ಒಂದು ನಾಟ್ ಓನ್ಲಿ ಎಂಎಲ್ಎಗಳಿಗೆ ಒಂದು ಪೆನ್ಷನ್ 2-4 ಪೆನ್ಷನ್ಗಳನ್ನು ಅವರು ಪಡೆಯಲಿಕ್ಕೆ ಅವರಿಗೆ ಅರ್ಹತೆಯನ್ನು ಕೊಟ್ಟಿದ್ದಾರೆ ಯಾವಾಗ ಬರೀ 5 ವರ್ಷ ಸೇವೆ ನಂತರದಲ್ಲಿ ಅದೇ ಸರ್ಕಾರಿ ನೌಕರರಿಗೆ 30-35 ವರ್ಷ ಸರ್ವೆ ನಂತರದಲ್ಲಿ ಅವರಿಗೆ ಪೆನ್ಷನ್ ಕೊಡದಿರುವಂಥದ್ದು ಅದು ನಿಜವಾಗಿ ಅನ್ಯಾಯ ಎನ್ ಪಿ ಎಸ್ ನೌಕರರು ಏನು ಮುಷ್ಕರ ಮಾಡ್ತಿದ್ದಾರೆ ಅವರ ಮುಷ್ಕರ ಜೊತೆ ಆಮ್ ಆದ್ಮಿ ಪಾರ್ಟಿ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೇವೆ ಮತ್ತು ಒಂದು ವೇಳೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಪವರ್ಗೆ ಬಂದರೆ ಖಂಡಿತವಾಗಿಯೂ ನಾವು ಹಳೆಯ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸ್ತೇವೆ ಹೇಗೆ ಡೆಲ್ಲಿ ಪಂಜಾಬ್ ಮತ್ತು ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಮಾಡಿದರೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಾವು ನಮ್ಮ ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದರೆ ಖಂಡಿತವಾಗಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ನೌಕರರಿಗೆ ಯಾರ್ಯಾರು ಎನ್ ಪಿ ಎಸ್ನಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ನಾವು ಹಳೆ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು